ಮಹೇಶ್ ಗೌಡ ಸರ್, ನಿಮ್ಮ ಮದುವೆ ಯಾವಾಗ? ಮಹೇಶನಿಗೆ ಈ ಪ್ರಶ್ನೆ ಬಂದಿದೆ ನೋಡಿ. ಕಾಲಕ್ರಮೇಣ ಯಾಕೋ ನನಗೆ ಮದುವೆ ಬಗ್ಗೆ ಆಸಕ್ತಿ ಹೊರಟೋಗ್ತಾ ಇತ್ತು. ಒಂದು ದಿವಸ ಹೀಗೆ ನಮ್ಮ ಅಮ್ಮ ಮದುವೆ ವಿಚಾರ ಯಾವಾಗ ಆಗ್ತೀಯಪ್ಪ ಮದುವೆ ಅಂತ ಎಲ್ಲ ಡಿಗ್ರಿ ಎಲ್ಲ ಮುಗಿದಾದ ಮೇಲೆ ಕೇಳಿದಾಗ ನಾನು ಹೇಳಿದೆ ಅವ ಯಾಕೋ ನನಗೆ ಅದ್ರ ಬಗ್ಗೆ ಮನಸ್ಸಿಲ್ಲ ಅಂತ. ಅವರಿಗೆ ಭಯ ಎತ್ಕೊಂಬಿಡ್ತು, ಇರೋನೊಬ್ಬ ಎಲ್ಲಿ, ಯಾಕಂದರೆ ಇವನು ಆಧ್ಯಾತ್ಮ ಅದು ಇದು ಏನೋ ಅಂತಿದ್ದಾನೆ, ಇವನು ಆ ಕಡೆ ಹೋಗ್ಬಿಟ್ರೆ ಏನು ಕತೆ ಅಂತ ಭಾಷೆ ತಗೊಂಡ್ರು ಈ ಮದುವೆ ಆಗಲೇಬೇಕು ಅಂತ. ಸುಲೋಚನ, ನಿಮ್ಮ ತಾಯಿ ಜೀವನದ ಕತೆ ಹುಟ್ಟಿನಿಂದ ಎಲ್ಲವನ್ನು ಕೇಳಿ, ಖಂಡಿತ ಅದನ್ನೂ ಕೇಳ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ನಮ್ಮ ತಾಯಿ ಬಗ್ಗೆ ನನಗೆ ಯಾವಾಗಲೂ ಹೆಮ್ಮೆ ಇದೆ. ಆ್ಯಂಡ್ ನನಗೆ ಹೊರಗಡೆ ಯಾರೂ ಇನ್ಸ್ಪಿರೇಷನ್ ಇಲ್ಲ, ನಮ್ಮ ತಾಯಿನೇ ಇನ್ಸ್ಪಿರೇಷನ್, ನಮ್ಮ ಅಜ್ಜಿನೇ ಇನ್ಸ್ಪಿರೇಷನ್, ನಮ್ಮ ಮಾವಂದಿರೇ ಇನ್ಸ್ಪಿರೇಷನ್. ಅವರೆಲ್ಲರೂ ಬದುಕಿದ ಬದುಕನ್ನು ನಾನು ನೋಡಿದ್ದೀನಿ. ಅನು ಅನು ಗುರುಜಿ, ನಿಮ್ಮ ಮದುವೆ ಆದ ಮೇಲೂ ಕಾರ್ಯಕ್ರಮ ಕೈಗೊಳ್ಳಬೇಕು, ನಡೆಯುತ್ತಾ? ಖಂಡಿತ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ನಿಲ್ಲಿಸುವ ಧೈರ್ಯ ಯಾರಿಗೂ ಇಲ್ಲ. ಈ ಕಾರ್ಯಕ್ರಮವನ್ನು ನಿಲ್ಲಿಸುವ ಹುಡುಗಿಯನ್ನು ನಾನು ಯಾಕೆ ಮದುವೆ ಆಗಲಿ? ಎಲ್ಲರೂ ಕರೆ ಮಾಡೋ ಜನ ನೊಂದು ಬೆಂದು ಹೋಗಿರೋರೇ, ಅಂಥವ್ರಿಗೆ ನೀವು ರೇಗೋದು ಅಷ್ಟು ಸರಿ ಅನಿಸಲ್ಲ. ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ, ಸಮಾಧಾನ ಹೋಗಿರುವಂಥವ್ರೆ, ಅಂಥವ್ರಿಗೆ ನೀವು ರೇಗೋದಷ್ಟು ಸರಿ ಅನಿಸಲ್ಲ. ನೀವು ಗದರಿದ್ದು ಮಾತ್ರ ನೋಡ್ತೀರ, ಅದರ ಹಿಂದಿನ ಉದ್ದೇಶ ನೋಡಿದಾಗ ಅದು ನಿಮಗೆ ಸಹ್ಯ ಅಥವಾ ಅದು ಧರ್ಮ ಅನಿಸುತ್ತೆ. ಅಣ್ಣ, ನಿಮ್ಮ ಥರ ನಾನೂ ಜನಕ್ಕೆ ಸೇವೆ ಮಾಡಬೇಕು, ಅದು ಹೇಗೆ? ಇತ್ತೀಚೆಗೆ ಈ ಪ್ರೀತಿ ಪ್ರೇಮ ಅನ್ನುವ ಬಂಧನಗಳು, ಶಾಲಾ ಹಂತದಲ್ಲಿ ಓದುವ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮ ಅಂತ ಭಾಳಷ್ಟು ಹಾಳಾಗ್ತಿದ್ದಾರೆ. ಅವರುಗಳಿಗೆ ಜಾಗೃತಿ ಮೂಡಿಸೋ ವಿಡಿಯೋಗಳನ್ನು ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಹೋಗಿ ಮಾಡಿದ್ರೆ ಒಳ್ಳೆಯದು. ಈ ವಿಡಿಯೋ ನೋಡ್ತಾ ಇರೋ ಯಾವುದೇ ಕಾಲೇಜು, ಯಾವುದೇ ಶಾಲೆಯಾಗಿರ್ಬೋದು, ಅದರಲ್ಲೂ 10ನೇ ತರಗತಿ, 12ನೇ ತರಗತಿ, ಡಿಗ್ರಿ ಈ ಹಂತದ ಮಕ್ಕಳಿಗೆ ನೀವೊಂದು ಕಾರ್ಯಕ್ರಮ ಏರ್ಪಡಿಸಿದ್ರೆ ನಾನು ಖಂಡಿತ ಬರಲಿಕ್ಕೆ ತಯಾರಿದ್ದೀನಿ. ಅಂದರೆ ಆ ಬರೋ ಹೋಗೋದನ್ನು ಕರ್ಕೊಂಡೋಗೋದು, ಕರ್ಕೊಂಬರೋದು ಇಷ್ಟು ಮಾಡಿದ್ರೆ ಸಾಕು, ನಾನು ಬೇರೇನು ಬಯಸೋದಿಲ್ಲ. ನನಗೂ ತುಂಬ ಸರಿ ಅನಿಸೋದು, ಇದೇನಪ್ಪ ಒಳ್ಳೇದು ಹೇಳಿದ್ರು ಜನ ಸಬ್ಸ್ಕ್ರೈಬ್ ಮಾಡಲ್ವಲ್ಲ ಅಂತ. ಬಟ್ ಆಮೇಲೆ ನಿಷ್ಕಾಮ ಕರ್ಮವನ್ನು ಅಳವಡಿಸ್ಕೊಂಡೆ, ಒಳ್ಳೇದು ಹೇಳು ಬಟ್ ಜನ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ನೀನು ಬಯಸಬೇಡ. ಬಟ್ ಎಡಿಟಿಂಗ್ ಅದು ಇದು ಏನೇನು, ಈವನ್ ಆಶ್ರಮದ ಕಸ ಗುಡಿಸೋ ಕೆಲಸನೂ ನಾನು ಮಾಡ್ತೀನಿ, ನಮ್ಮ ತಾಯಿಯವರು ಮಾಡ್ತಾರೆ. ನೀವು ಇಲ್ಲಿವರೆಗೂ ಓದಿರುವ ಪುಸ್ತಕಗಳು ಯಾವುವು? ನಾನು ಉಪನಿಷತ್ತುಗಳನ್ನು ಜಾಸ್ತಿ ಓದ್ತೀನಿ. ಬಟ್ ನಾನು ಜನರಿಗೆ ಹೇಳಬೇಕಾದ್ರೆ ಆಟೋಮೆಟಿಕ್ಕಾಗಿ ಏನೇನೋ ಉದಾಹರಣೆಗಳು ನನ್ನಿಂದ ಬರ್ತವೆ, ನಾನು ಆಮೇಲೆ ಯೋಚನೆ ಮಾಡ್ತೀನಿ ಇದು ಎಲ್ಲಿ ಓದಿದ್ನಪ್ಪ, ನಾನು ಯಾವುದು ಉದಾಹರಣೆ ಕೊಟ್ಬಿಟ್ಟಿರ್ತೇನೆ ಕಾರ್ಯಕ್ರಮದ ನಡುವೆ, ಇದು ಎಲ್ಲಿ ತಿಳ್ಕೊಂಡಿದ್ದೆ, ಎಲ್ಲೂ ಓದೇ ಇಲ್ವಲ್ಲ ನಾನಿದ್ನ ಅಂತ. ಬಟ್ ಒಂದು ಹಂತದಲ್ಲಿ ನನಗೆ ಅರ್ಥ ಆಗಿದ್ದು, ಇದು ಅತಿಶಯೋಕ್ತಿ ಅಲ್ಲ, ನಿಮಗೆ ಪೂರ್ವಜನ್ಮದ ಸ್ಮರಣೆ ಇದ್ದರೆ, ನೀವು ಒಂದಷ್ಟು ತಿಳುವಳಿಕೆಯನ್ನು ಅಲ್ಲಿ ಪಡ್ಕೊಂಡಿದ್ರೆ, ಆಟೋಮೆಟಿಕ್ಕಾಗಿ ನೀವು ಇಲ್ಲಿ ಏನೂ ಪ್ರಯತ್ನ ಹಾಕೋದು ಬೇಡ, ಅವು ತಾನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ, ಒಂದು ಗಳಿಗೆ ಬರಬೇಕಷ್ಟೆ. ಈ ಉಪನಿಷತ್, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ನೀವಿಷ್ಟು ಓದಿದ್ರೆ ಸಾಕು, ಅದರಲ್ಲಿ ಜೀವನ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಮಹಾಭಾರತದಲ್ಲಿದೆ. ಮುಂಬರುವ 3 ವಾರಗಳಲ್ಲಿ ಅಥವಾ 1 ತಿಂಗಳಲ್ಲಿ ನಿಮ್ಮ ಜೀವನ ಒಂದು ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಿರಲ್ಲ, ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ರಹಸ್ಯಕ್ಕೆ ಕೈ ಹಾಕಿಬಿಟ್ರಿ. ಹರೇ ಕೃಷ್ಣ, ನಮಸ್ಕಾರ ಎಲ್ಲರಿಗೂ. ಮೊದಲಿದಾಗಿ ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ, ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದಗಳು, ಗುರುಗಳ, ಹೆತ್ತವರ ಹಾಗೂ ನೋಡತಕ್ಕಂತಹ ಪ್ರತಿಯೊಬ್ಬರ ಹಾರೈಕೆಗಳಿಂದ ನಮ್ಮ ಜೀವನ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯವಾಗುತ್ತೆ. ಜನರ ಹಾರೈಕೆಯೇ ಜನಾರ್ದನ ಹಾರೈಕೆ. ಮೊದಲಿದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾ ಇರೋ ಎಲ್ಲರಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಜೀವನ ನೆಮ್ಮದಿಯಾಗಿರಲಿ. ಹೆತ್ತವರ ಜೊತೆ, ಗುರುಗಳ ಜೊತೆ, ಸಮಾಜದಲ್ಲಿ ಸಜ್ಜನರ ಜೊತೆ ನಿಮ್ಮ ಬಾಂಧವ್ಯ ಗಟ್ಟಿಯಾಗಲಿ, ಭಗವಂತನ ಕುರಿತು ನಿಮ್ಮ ನಂಬಿಕೆ ಗಟ್ಟಿಯಾಗಲಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಕಳೆದ 2 ದಿವಸಗಳ ಹಿಂದೆ ವಿಡಿಯೋದಲ್ಲಿ ಕೇಳಿಕೊಂಡಿದ್ದೆ, ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಿ, ನನ್ನ ಹುಟ್ಟುಹಬ್ಬದ ಸಲುವಾಗಿ ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಅಂತ. ಹಾಗೆ ನೋಡಿದ್ರೆ 300-400 ಕಮೆಂಟ್ಗಳು ಬಂದಿದ್ದಾವೆ, ಎಲ್ಲವೂ ವಿಶ್ ಮಾಡಿರೋ ಕಮೆಂಟ್ಗಳು. ಬಟ್ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು, ಒಂದು 5-6 ನಿಮಿಷದ ವಿಡಿಯೋ ಆಗೋ ಥರ ಕೆಲವೊಂದು ಪ್ರಶ್ನೆಗಳಿಗೆ ಪುಟ್ಟ ಪುಟ್ಟದಾಗಿ ಉತ್ತರ ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕಮೆಂಟ್ ಮಾಡಿರೋ ಎಲ್ರಿಗೂ ನಾನು
ಶರಣು ಶರಣಾರ್ತಿಯನ್ನು ಹೇಳ್ತಾ ಧನ್ಯವಾದವನ್ನು ಹೇಳ್ತಾ ಕೆಲವು ಕಮೆಂಟ್ಗಳನ್ನು ಓದುವ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಕಮೆಂಟ್ ಅಂತ ತಗೊಂಡ್ರೆ ಲಕ್ಷ್ಮಿಯವರು, ಲಕ್ಷ್ಮಿ GS90Y ಅನ್ನೋ ಯೂಸರ್ ನೇಮ್ ಇಟ್ಕೊಂಡಿರ್ತಕ್ಕಂಥವ್ರು ಕೇಳಿರೋದು, ಅಣ್ಣ ನಿಮ್ಮ ಥರ ನಾನೂ ಜನಕ್ಕೆ ಸೇವೆ ಮಾಡಬೇಕು, ಅದು ಹೇಗೆ? ನೋಡು ತಾಯಿ, ಜನಸೇವೆ ಮಾಡಲಿಕ್ಕೆ ಒಂದೇ ಮಾರ್ಗ ಅಂತ ಇಲ್ಲ. ರಾಜಕೀಯದಲ್ಲಿರ್ತಕ್ಕಂಥವ್ರು ಮಾತ್ರ ಜನಸೇವೆ ಮಾಡೋದ ಇಲ್ಲ. ಹಸಿದು ಬಂದವ್ರಿಗೆ ಅನ್ನ ಹಾಕೋದು ಜನಸೇವೆನೇ, ಬಾಯಾರಿ ಬಂದವರಿಗೆ ಒಂದು ಲೋಟ ನೀರು ಕೊಡೋದು ಜನಸೇವೆನೇ, ಯಾರೋ ಅಡ್ರೆಸ್ ಕೇಳಿಕೊಂಡು ಬಂದಾಗ ಅವರಿಗೆ ಸರಿಯಾದ ವಿಳಾಸ ಹೇಳುವುದು ಜನಸೇವೆನೇ. ರಸ್ತೆಯಲ್ಲಿ, ನಿಮ್ಮೂರಿನ ರಸ್ತೆಯಲ್ಲಿ ರಸ್ತೆ ಮಧ್ಯದಲ್ಲಿ ಮುಳ್ಳು ಬಿದ್ದಿದೆ, ಅದನ್ನು ತೆಗೆದು ಸೈಡ್ಗೆ ಹಾಕೋದು ಜನಸೇವೆನೇ. ಹಾಗೆ ನೋಡಿದ್ರೆ ಭಗವಂತ ನಿಮಗೇನು ಶಕ್ತಿ ಕೊಟ್ಟಿದ್ದಾನೆ? ಈಗ ನೋಡಿ, ನಾನು ಯಾರಿಗೂ ಹಣ ಕೊಡ್ತಾ ಇಲ್ಲ ಅಥವಾ ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾ ಇಲ್ಲ, ನನ್ನ ಜ್ಞಾನವನ್ನು ನನ್ನ ಬಾಯಿಂದ ಒಳ್ಳೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸಮಯ ಬರುತ್ತೆ, ಜನಸೇವೆ ಮಾಡಬೇಕು ಅನ್ನೋ ಹಂಬಲ ಇಟ್ಟುಕೊಳ್ಳಿ, ಅದಕ್ಕೊಂದಷ್ಟು ತಯಾರಿ ಮಾಡಿಕೊಳ್ಳಿ, ಮಾತಿನ ಮೂಲಕ ಹೇಳಬೇಕಾ ಜ್ಞಾನ ಸಂಪಾದಿಸಿ, ಇಲ್ಲ ಅನ್ನದಾನ ಬೇರೆ ರೀತಿಯಲ್ಲಿ ಸೇವೆ ಮಾಡಬೇಕಾ ಹಣ ಸಂಪಾದಿಸಿ, ಒಳ್ಳೇದು ಮಾಡಬೇಕು ಅನ್ನೋ ಹಂಬಲ ಇರಿಯಲ್ಲ, ಅದೂ ಜನಸೇವೆನೇ. ಯಾಕಂದರೆ ಆ ಹಂಬಲ ನಿಮ್ಮಿಂದ ಸಮಾಜಕ್ಕೆ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುವುದಿಲ್ಲ, ಹೌದಲ್ಲ? ಯಾರೋ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಯಾವುದೋ ಅಜ್ಜಿ ರೋಡ್ ದಾಟೋ ಪ್ರಯತ್ನ ಮಾಡ್ತಿತ್ತು, ಅಜ್ಜಿಗಾಗ್ತಾ ಇಲ್ಲ, ರೋಡ್ ದಾಟಿಸಿ. ಸೊ ಸಮಾಜ ಸೇವೆ ಅನ್ನೋದು ಒಂದು ವೃತ್ತಿ ಅಲ್ಲ, ಅದು ಬದುಕುವ ರೀತಿ ಆಗಬೇಕು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮಾಡಬೇಕು, ಅದನ್ನೇ ಒಂದು ವೃತ್ತಿಯಾಗಿ ತಗೊಳ್ಬಾರ್ದು, ಹೌದಲ್ಲ? ಬದುಕುವ ರೀತಿ ಆಗಬೇಕು, ಅದು ಸಮಾಜ ಸೇವೆಯ ವೃತ್ತಿ ಅಲ್ಲ, ಅದು ಬದುಕುವ ರೀತಿ. ಒಳ್ಳೆಯದಾಗಲಿ. ಈಗ ನಾನು ಮುಂದಿನ ಕಮೆಂಟು, ನಾಗರಾಜ್ ಮಾಧಾರ್, ಆಧ್ಯಾತ್ಮಿಕ ಗುರು ಶ್ರೀನಿವಾಸರ್ ಅವರಿಗೆ ಮುಂಚಿತವಾಗಿ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ಒಂದು ಪ್ರಶ್ನೆ ಅಂದರೆ, ನೀವು ನಡೆಸಿಕೊಡುವ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಅದ್ಭುತವಾಗಿ ನಡೆಸಿಕೊಡ್ತಿದ್ದೀರಾ, ನಿಮ್ಮ ಕಾರ್ಯಕ್ರಮ ಆಕಾಶದ ಎತ್ತರಕ್ಕೆ ಇರಲಿ, ಸಂತೋಷ. ಇತ್ತೀಚೆಗೆ ಈ ಪ್ರೀತಿ ಪ್ರೇಮ ಅನ್ನುವ ಬಂಧನಗಳು, ಶಾಲಾ ಹಂತದಲ್ಲಿ ಓದುವ ಮಕ್ಕಳು, ಕಾಲೇಜಿನ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮ ಅಂತ ಭಾಳಷ್ಟು ಹಾಳಾಗ್ತಿದ್ದಾರೆ. ಅವರುಗಳಿಗೆ ಜಾಗೃತಿ ಮೂಡಿಸೋ ವಿಡಿಯೋಗಳನ್ನು ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಹೋಗಿ ಮಾಡಿದ್ರೆ ಒಳ್ಳೆಯದು. ಹೌದು, ನನಗಿದು ಬಹಳ ಹಿಂದೆಯಿಂದ ಅನಿಸಿರುವಂತಹ ಒಂದು ಮಾತು, ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂತ. ಬಟ್ ಏನಂದರೆ, ಇಲ್ಲಿ ರಾತ್ರಿ ಆದರೆ ಕಾರ್ಯಕ್ರಮಗಳು, ಬೆಳಗ್ಗೆ ಕೌನ್ಸಿಲಿಂಗ್ಗಳು, ಸಮಯನೇ ಸಿಗ್ತಾ ಇಲ್ಲ. ಬಟ್ ಏನಂದರೆ, ಒಂದು ನೆಮ್ಮದಿ, ನಮ್ಮ ಕಾರ್ಯಕ್ರಮ ಅಥವಾ ನಮ್ಮ ಯೂಟ್ಯೂಬ್ ಅನಾಲಿಟಿಕ್ಸ್ ಹೇಳೋ ಪ್ರಕಾರ, ಈ 18-35 ವಯಸ್ಸಿನ ಒಳಗಿನ ಯೂತ್ಸ್ಗಳು ಜಾಸ್ತಿ ನೋಡ್ತಿದ್ದಾರೆ. ಸರಿ, ಅಲ್ಲಿ ಏನು ಮಾಡಬೇಕು ಅದನ್ನು ಇಲ್ಲಿಂದಲೇ ಮಾಡ್ತಾ ಇದ್ದೀನಿ ಏನು ಅಂದರೆ, ಆ ಯೋಜನತೆಗೆ ತಲುಪ್ತಾ ಇದೆ ಅನ್ನೋದು ಒಂದು ನಂಬಿಕೆ. ಬಟ್ ನೀವು ಹೇಳಿದಂಗೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರನ್ನು ಮುಖತಃ ಭೇಟಿ ಮಾಡಿ ಅವರ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ಉತ್ತರ ಕೊಡಿದ್ರೆ ಅದೊಂದು ವಿಶೇಷ ಅನುಭವ, ಅವರಿಗೊಂದು ವಿಶೇಷವಾದ ಅನುಭವ. ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರಿಂದ ಅವರಿಗೊಂದು ತೃಪ್ತಿ, ಅವ್ರಿಗೊಂದು ನೆಮ್ಮದಿ, ನಿರಾಳತೆ, ಮತ್ತೇನೋ ಒಂದು ಸ್ಪಷ್ಟತೆ ಸಿಕ್ಕಂಗಾಗುತ್ತೆ. ಖಂಡಿತ ನಾನು ಈ ಪ್ರಯತ್ನವನ್ನು ಮಾಡ್ತೀನಿ, ನಿಸ್ವಾರ್ಥವಾಗಿ ನಾನು ಈಗಲೂ ಹೇಳ್ತೀನಿ. ಯಾವುದು ಈ ವಿಡಿಯೋನ ನೋಡ್ತಾ ಇರೋ ಯಾವುದೇ ಕಾಲೇಜು, ಯಾವುದೇ ಶಾಲೆ ಆಗಿರ್ಬೋದು, ಅದರಲ್ಲೂ 10ನೇ ತರಗತಿ, 12ನೇ ತರಗತಿ, ಡಿಗ್ರಿ ಈ ಹಂತದ ಮಕ್ಕಳಿಗೆ ನೀವೊಂದು ಕಾರ್ಯಕ್ರಮ ಏರ್ಪಡಿಸಿದ್ರೆ ನಾನು ಖಂಡಿತ ಬರಲಿಕ್ಕೆ ತಯಾರಿದ್ದೀನಿ. ಅಂದರೆ ಆ ಬರೋ ಹೋಗೋದನ್ನು ಕರ್ಕೊಂಡೋಗೋದು, ಕರ್ಕೊಂಬರೋದು, ಇಷ್ಟು ಮಾಡಿದ್ರೆ ಸಾಕು, ನಾನು ಬೇರೇನು ಬಯಸೋದಿಲ್ಲ. ನನಗೆ ಹೊರಗಡೆ ಓಡಾಡಿ ಅಷ್ಟು ಅನುಭವ ಅಷ್ಟು ಕಡಿಮೆ. ನೀವೆಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡಿ ಕರೆದ್ರು ನಾನು ಬರ್ತೀನಿ, ಇದು ನನ್ನ ಕೆಲಸ. ಥ್ಯಾಂಕ್ ಯು ಆ ಪ್ರಶ್ನೆ ಕೇಳಿದ್ದಕ್ಕೆ. ಬಾಸು ಅಂಗಡಿ ಗುರುಗಳೇ, ನಾನು ಕೂಡ ಮಾರ್ಚ್ನಲ್ಲಿ ಹುಟ್ಟಿದ್ದು, ಅದಕ್ಕೆ ಹೇಳಿದೆ ಮಾರ್ಚಲ್ಲಿ ಅಥವಾ ಈ ದಿನ ಯಾರೆಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ದಾರೆ ಅವರೆಲ್ಲಿಗೂ ಥ್ಯಾಂಕ್ ಯು ಅಥವಾ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ನನ್ನ ಸ್ನೇಹಿತರೆ, ನನ್ನ ಜೊತೆ ಓದ್ದವರು ಎಷ್ಟು, ಈ ಮಾರ್ಚಲ್ಲಿ ತುಂಬ ಜನ ಹೆಂಗೆ, ಈಗ ಈ ಅಡ್ಮಿಷನ್ ಆಗೋ ಸಮಯಗಳಿವೆಲ್ಲ, ಎಕ್ಸಾಮ್ ಮುಗಿದು ಅಡ್ಮಿಷನ್ ಆಗೋ, ಈ ಮೇಷ್ಟ್ರ ಎಡವಟ್ಟು ಅಪ್ಪ ಅಮ್ಮನ ಎಡವಟ್ಟು ಗೊತ್ತಿಲ್ಲ, ಮಾರ್ಚ್ ಏಪ್ರಿಲಲ್ಲಿ ತುಂಬ ಜನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾರೆ. ಬಟ್ ವಾಟ್ ಎವರ್ ಇಟ್ ಈಸ್,
ಹುಟ್ಟುಹಬ್ಬದ ನೆಪವನ್ನಿಟ್ಟುಕೊಂಡು ಒಬ್ಬರಿಗೆ ವಿಶ್ ಮಾಡ್ಬೋದಾ, ಒಬ್ಬರಿಗೆ ಹಾರೈಸ್ಬೋದಾ, ಹಾರೈಸಿ. ನಿಮಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು, ಮುಂಚಿತವಾಗಿ ಅಥವಾ ಲೇಟಾಗಿ ಒಳ್ಳೆಯದಾಗಲಿ. ಶ್ರೀಕೃಷ್ಣ, ಮೊದಮೊದಲು ಇಂಥ ಒಳ್ಳೆಯ ಚಾನಲ್ಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ವಾ, ಹೆಚ್ಚು ಜನರಿಗೆ ತಲುಪ್ತಿಲ್ಲ ಅಂತ ಬೇಸರ ಆಗೋದು, ಬಟ್ ಇವಾಗ ಒಳ್ಳೆಯ ಹಂತ ತಲುಪಿದೆ, ಹೇಗೆ ಮುಂದುವರಿಲಿ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹಾರೈಕೆ. ನನಗೂ ತುಂಬ ಸರಿ ಅನಿಸೋದು, ಇದೇನಪ್ಪ ಒಳ್ಳೇದು ಹೇಳಿದ್ರು ಜನ ಸಬ್ಸ್ಕ್ರೈಬ್ ಮಾಡಲ್ವಲ್ಲ ಅಂತ. ಬಟ್ ಆಮೇಲೆ ನಿಷ್ಕಾಮ ಕರ್ಮವನ್ನು ಅಳವಡಿಸ್ಕೊಂಡೆ. ಒಳ್ಳೇದು ಹೇಳು, ಬಟ್ ಜನ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ನೀನು ಬಯಸಬೇಡ. ಹಾಗೆ ಮುಂದುವರಿಸ್ತಾ, ಎಲ್ಲೂ ಸಬ್ಸ್ಕ್ರೈಬ್ ಮಾಡಲಿಲ್ವಲ್ಲ, ಲೈಕ್ ಬರ್ತಿಲ್ವಲ್ಲ ಅಂತ ಎಲ್ಲೂ ನಾನು ನಿಲ್ಲಿಸ್ತಿಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಬಂದಷ್ಟು ಬರಲಿ. ಒಳ್ಳೇದು ಹೇಳಬೇಕು ಅನ್ನೋ ಉದ್ದೇಶ ಇರಬೇಕಾದ್ರೆ ಪ್ರತಿಫಲದ ಬಗ್ಗೆ, ಪ್ರತಿಫಲ ದೇವರು ಒಲಿತಾನೆ, ಒಂದು ದಿವಸ ಕಣ್ಣು ಬಿಡ್ತಾನೆ. ನಮ್ಮ ಕಾಯಕವನ್ನು ನಾವು ಸುಮ್ಮನೆ ಮಾಡ್ತಾ ಬರಬೇಕು, ಫಲಾಪೇಕ್ಷೆಗಳಿರಬಾರ್ದು. ಯಾರಿಂದಲೂ ಏನನ್ನೂ ಬಯಸದೆ ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಮಾಡ್ತಾ ಹೋಗಿ, ಫಲವನ್ನು ಬಯಸುತ್ತಾನೆ. ಫಲವನ್ನು ಬಯಸ್ತಾ ಕೂತ್ಕೊಂಡ್ಬಿಟ್ರೆ ನಮ್ಮ ಕಾಯಕಗಳು, ನಮ್ಮ ಕೆಲಸಗಳು ಅಷ್ಟು ಪರಿಣಾಮಕಾರಿಯಾಗಿರುವುದಿಲ್ಲ. ಈಗ ನಾನೇನು ಹೇಳ್ತಾ ಇದ್ದೀನಿ, ಮೋಟಿವೇಶನ್ ಅಂತ ಹೇಳ್ತಾ ಇಲ್ಲ, ನಾನು ಇದನ್ನು ಮಾಡ್ತಾ ಇದ್ದೆ. ವಿಡಿಯೋ ಹಾಕೋದು, ಎಷ್ಟು ಲೈಕ್ಸ್ ಬಂದು, ಎಷ್ಟು ವ್ಯೂಸ್ ಬಂದು, ಅಯ್ಯೋ ಇಷ್ಟೇ ಇದಾವಲ್ಲಪ್ಪ, ನನಗೂ ಒಂದು ಹಂತದಲ್ಲಿ ಆ ಬೇಜಾರಿತ್ತು. ಬಟ್ ಒಂದು ಅನುಭವ, ಒಂದು ಜ್ಞಾನ, ಒಂದು ಅರಿವು ಹೆಚ್ಚಾದಂತೆ ಆ ಚಿಕ್ಕ ಬುದ್ಧಿ, ಚಿಕ್ಕ ಚಿಕ್ಕ ಬುದ್ಧಿಗಳಿದ್ದಾವಲ್ಲ, ಹೊರಟು ಹೋಗ್ತವೆ. ಥ್ಯಾಂಕ್ ಯು, ಒಳ್ಳೆ 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 ವಿಚಾರವನ್ನು ಹೇಳಿದ್ರಿ, ಥ್ಯಾಂಕ್ ಯು. ರಾಜಾ ಲಕ್ಷ್ಮಿ, ಐ ಆಮ್ ದ ಡಿವೋಟಿ ಆಫ್ ಭಗವಾನ್ ಶ್ರೀ ರಾಮಕೃಷ್ಣ, ಹರೇ ಕೃಷ್ಣ. ಐ ಆಲ್ಸೋ ಫಾಲೋ ಸಮ್ ಗುಡ್ ಇನ್ಫಾರ್ಮೇಷನ್ ಆರ್ ಥಾಟ್ಸ್ ಫ್ರಮ್ ಎನಿ ಕಮ್ಮರ್. ಐ ರಿಯಲಿ ಲವ್ಡ್ ಯುವರ್ ಪ್ರೋಗ್ರಾಮ್, ಆ್ಯಡ್ಸ್ ಆಫ್ ಯುವರ್ ಪೇಷನ್ಸ್. ಅವರು ಹೇಳ್ತಿದ್ದಾರೆ, ರಾಮಕೃಷ್ಣ ಪರಮಹಂಸರೇನಿದ್ದಾರೆ ಅವರ ಅನುಯಾಯಿಗಳಾಗಿದ್ದರು, ಮತ್ತು ಒಳ್ಳೇದು ಎಲ್ಲಿಂದ ಬಂದರೂ ಅವರು ತಗೊಳ್ಳೋಕೆ ತಯಾರಿದ್ದರು, ಮತ್ತು ಅದೇ ರೀತಿ ನಮ್ಮ ಕಾರ್ಯಕ್ರಮ ಕುರಿತು ಮತ್ತು ನನ್ನ ತಾಳ್ಮೆಯ ಕುರಿತು ಅವರಿಗೆ, ಅದರಲ್ಲೂ ನೊಂದ ಹೆಣ್ಣು ಮಕ್ಕಳ ಪಾಲಿನ ದೇವರು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ನೀವು ಒಳ್ಳೆ ಶ್ರೇಷ್ಠ ಮಹಾನುಭಾವರ ಅನುಯಾಯಿಯಾಗಿದ್ದೀರಿ, ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಒಳ್ಳೆಯದಾಗಲಿ, ಥ್ಯಾಂಕ್ ಯು. ರಮಾಕಾಂತ್ ಕಾಂಬ್ಳೆ, ಸೋನು ಸರ್ ಹುಟ್ಟುಹಬ್ಬದ ಶುಭಾಶಯಗಳು, ಥ್ಯಾಂಕ್ ಯು ಸೋ ಮಚ್. ತಮ್ಮ ತಾಯಿಯವರಿಗೂ ಶಿರಸ್ಟಾಂಗ ನಮಸ್ಕಾರಗಳು. ಈ ಕಾರ್ಯಕ್ರಮದಿಂದ ನನ್ನ ಜೀವನ ಬದಲಾಗಿದೆ, ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ತಂದ ನಿಮಗೆ ವಂದನೆಗಳು ಗುರುಗಳೇ. ನನ್ನ ಮೂಲ ಪ್ರಶ್ನೆ ನಿಮಗೆ, ನಾವು ಮೇಲಿನ ಮೇಲೆ ಹೇಳ್ತಾ ಇರ್ತೀವಿ, ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ, ಈ ಮಾತುಗಳನ್ನು ಮುಂದುವರಿಸಿ ಅಂತ ಬೇಡಿಕೊಳ್ಳುತ್ತೇವೆ. ಅವರ ಪ್ರಶ್ನೆಯೇ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ. ಥ್ಯಾಂಕ್ ಯು, ಖಂಡಿತ ಗಮನ ಕೊಡ್ತೀನಿ. ಬಟ್ ಐ ಆಮ್ ಸ್ವಲ್ಪ ಜಾಸ್ತಿ ಬಂದವ್ರ ಜೊತೆ ಮಾತಾಡಬೇಕಾಗಿರೋದ್ರಿಂದ ಆಗಾಗ ಸ್ವಲ್ಪ ಸುಸ್ತಾದಂತೆ ಅನಿಸುತ್ತೆ, ಬಟ್ ಖಂಡಿತ ಆ ಕಡೆ ನಾನು ಗಮನ ಕೊಡ್ತೀನಿ. ಎಲ್ಲ ಕೆಲಸನೂ ನಾವೇ ಮಾಡಬೇಕು. ಈಗ ಅಪಾಯಿಂಟ್ಮೆಂಟ್ ಕೊಡೋಕೆ ಒಬ್ಬರಿದ್ದಾರೆ, ಅವರು ನಮ್ಮ ಅತ್ತೆ, ಅವರು ಬಹಳ ಪ್ರೀತಿಯಿಂದ ಆ ಕೆಲಸವನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಬಟ್ ಎಡಿಟಿಂಗ್ ಅದು ಇದು ಏನೇನು, ಈವನ್ ಆಶ್ರಮದ ಕಸ ಗುಡಿಸೋ ಕೆಲಸನೂ ನಾನು ಮಾಡ್ತೀನಿ, ನಮ್ಮ ತಾಯಿಯವರು ಮಾಡ್ತಾರೆ. ಬಟ್ ಮುಂದೆ ದೊಡ್ಡದಾಗಿ ಅದಕ್ಕೆ ಅಂತ ಕೆಲಸ ನೇಮಿಸೋ ಶಕ್ತಿ ಬರೋವರೆಗೂ ಸ್ವಲ್ಪ ಎಲ್ಲದರಲ್ಲಿ ನಾವೇ ಮಾಡೋದರಿಂದ ಎನರ್ಜಿ ಬೇಗ ಖಾಲಿಯಾಗುತ್ತೆ. ಬಟ್ ಇಟ್ಸ್ ಓಕೆ, ದೇವರ ದಯೆ, ಅಷ್ಟು ಮಾಡೋ ಶಕ್ತಿಯನ್ನಂತೂ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ನಿಮ್ಮ ಕಾಳಜಿಗೆ. ನೇಮ್ ಚಂದ್ರು, ಓಕೆ. ನೀವು ಇಲ್ಲಿವರೆಗೂ ಓದಿರುವ ಪುಸ್ತಕಗಳು ಯಾವುವು? ನಾನು ಉಪನಿಷತ್ತುಗಳನ್ನು ಜಾಸ್ತಿ ಓದ್ತೀನಿ, ಉಪಕಥೆಗಳನ್ನು ಜಾಸ್ತಿ ಓದ್ತೀನಿ. ಬಟ್ ಅದಕ್ಕೂ ಮೀರಿ ನನ್ನ ಜ್ಞಾನದ ಮೂಲ ಸ್ವಯಂ ಅನುಭವ. ನೀವು ಕೇಳಬಹುದು 25 ವರ್ಷಕ್ಕೆ ಏನು ಅನುಭವ ಅಂತ. ನಾನು ಪೂರ್ವಜನ್ಮದ ಬಗ್ಗೆ ಮಾತಾಡ್ತಿದ್ದೀನಿ. ನಾನು ಇವತ್ತಿಗೂ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಓದಿರೋದು ಬಹಳ ಕಡಿಮೆ. ಬಟ್ ನಾನು ಜನರಿಗೆ ಹೇಳಬೇಕಾದ್ರೆ ಆಟೋಮೆಟಿಕ್ಕಾಗಿ ಏನೇನೋ ಉದಾಹರಣೆಗಳು ನನ್ನಿಂದ ಬರ್ತವೆ. ನಾನು ಆಮೇಲೆ ಯೋಚನೆ ಮಾಡ್ತೀನಿ, ಇದು ಎಲ್ಲಿ ಓದಿದ್ನಪ್ಪ, ನಾನು ಯಾವುದು ಉದಾಹರಣೆ ಕೊಟ್ಬಿಟ್ಟಿರ್ತೇನೆ ಕಾರ್ಯಕ್ರಮದ ನಡುವೆ, ಇದು ಎಲ್ಲಿ ತಿಳ್ಕೊಂಡಿದ್ದೆ, ಎಲ್ಲೂ ಓದೇ ಇಲ್ವಲ್ಲ ನಾನಿದ್ನ ಅಂತ. ಬಟ್ ಒಂದು ಹಂತದಲ್ಲಿ ನನಗೆ ಅರ್ಥ ಆಗಿದ್ದು, ಇದು ಅತಿಶಯೋಕ್ತಿ ಅಲ್ಲ, ನಿಮಗೆ ಪೂರ್ವಜನ್ಮದ ಸ್ಮರಣೆ ಇದ್ದರೆ, ನೀವು ಒಂದಷ್ಟು ತಿಳುವಳಿಕೆಯನ್ನು ಅಲ್ಲಿ ಪಡ್ಕೊಂಡಿದ್ರೆ,
ಆಟೋಮೆಟಿಕ್ಕಾಗಿ ನೀವಿಲ್ಲಿ ಏನೂ ಪ್ರಯತ್ನ ಹಾಕುವುದು ಬೇಡ, ಅವು ತಾನಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ, ಒಂದು ಗಳಿಗೆ ಬರಬೇಕಷ್ಟೆ. ಬಟ್ ಉಪನಿಷತ್ತುಗಳು, ಭಗವದ್ಗೀತೆ, ಈ ಪಂಚತಂತ್ರ ಕಥೆಗಳು ಇವುಗಳನ್ನು ಜಾಸ್ತಿ ಓದ್ತೀನಿ. ಬಟ್ ತುಂಬ ಪುಸ್ತಕಗಳನ್ನು ಓದೋ ಹವ್ಯಾಸ ಇಲ್ಲ. ಓದ್ತೀನಿ, ಖಂಡಿತ ಪುಸ್ತಕವನ್ನು ಓದ್ತೀನಿ, ಆದರೆ ಈ ಉಪನಿಷತ್, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ನೀವಿಷ್ಟು ಓದಿದ್ರೆ ಸಾಕು. ಅದರಲ್ಲಿ ಜೀವನ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಮಹಾಭಾರತದಲ್ಲಿದೆ, ಎಲ್ಲ ಭಗವದ್ಗೀತೆಯಲ್ಲಿದೆ. ಅದನ್ನು ಮೀರಿ ನಿಮ್ಮ ಅನುಭವಗಳನ್ನು ನೀವು ಕೂಡಿಟ್ಕೊಳ್ಬೇಕು. ಈಗ ನಾನು ನೀವು ಮುಳ್ಳುಚುಟ್ಟು ಮರ್ತು ಬಿಡಬಾರ್ದು, ಅದನ್ನು ನೆಕ್ಸ್ಟ್ ನಾನು ನೆನ್ಪಿಟ್ಕೊಂಡಿರ್ಬೇಕು, ಅಯ್ಯೋ ಅಲ್ಲಿ ಮುಳ್ಳುಚುಟ್ಟು ಚಪ್ಪಲಿ ಹಾಕ್ಕೊಳ್ಬೇಕಪ್ಪ ಅಂತ. ನಮ್ಮ ಅನುಭವಗಳೇ ದೊಡ್ಡ ಪಾಠಗಳು. ವಿಷಯ ಏನಂದರೆ ನಾವು ಅದನ್ನು ಮರಿತಾ ಹೋಗ್ತಾ ಇದ್ದೀವಿ, ಹಾಗಾಗಿ ನಮ್ಮ ಜ್ಞಾನ ಭಂಡಾರ ಯಾವಾಗಲೂ ಖಾಲಿಯಾಗಿರುತ್ತೆ. ಥ್ಯಾಂಕ್ ಯು. ಅತಿ ಹೆಚ್ಚು ಖುಷಿ ಕೊಟ್ಟ ಗ್ರಂಥ ಉಪನಿಷತ್ತು. ಓದಲು ಯಾವುದಾದ್ರೂ ಗ್ರಂಥ ಸಜೆಸ್ಟ್ ಮಾಡಿ, ಖಂಡಿತ ಉಪನಿಷತ್ತುಗಳ ಸಾರ ಸಿಗುತ್ತೆ. ಅಥವಾ ಭಗವದ್ಗೀತೆ ಅಥವಾ ವಿದುರ ನೀತಿ ಅಂತ ಒಂದು ಪುಸ್ತಕ ಬರುತ್ತೆ, ಅದನ್ನು ಓದಿ. ಗಾಂಧೀಜಿಯವ್ರ ಚಿಂತನೆಗಳನ್ನು ಓದಿ, ಅಂಬೇಡ್ಕರ್ ಅವ್ರ ಚಿಂತನೆಗಳನ್ನು ಎಲ್ಲವನ್ನು ಓದಿ. ಬಟ್ ನಾನು ನಿಮಗೆ ಉಪದೇಶ ಮಾಡುವುದು ಉಪನಿಷತ್ ಮತ್ತು ಸುಭಾಷಿತಗಳು, ಇವುಗಳನ್ನು ಓದಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಅಲ್ಲೇ ದೊಡ್ಡ ಜೀವನ ಪಾಠ ಇದೆ. ಒಳ್ಳೆಯದಾಗಲಿ. ನೆಕ್ಸ್ಟ್ ಕಮೆಂಟ್, ಕೆ ಎಸ್ ಚೈತ್ರ ರಮಾನಂದ, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ನನ್ನೊಂದು ಪ್ರಶ್ನೆ, ನೀವು ಪ್ರತಿ ವಿಡಿಯೋದಲ್ಲೂ ನೊಂದವರ ನೋವು ಕೇಳಿ ಅವರಿಗೆ ಸಾಂತ್ವನ ಹೇಳುವಾಗ ಮುಂಬರುವ 3 ವಾರಗಳಲ್ಲಿ ಅಥವಾ 1 ತಿಂಗಳಲ್ಲಿ ನಿಮ್ಮ ಜೀವನ ಒಂದು ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ತಿರಲ್ಲ, ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ರಹಸ್ಯಕ್ಕೆ ಕೈ ಹಾಕಿಬಿಟ್ರಿ. ಆಯಿತು, ಈಗ ಒಬ್ಬ ಡಾಕ್ಟರು ಔಷಧಿ ಕೊಟ್ಟಿದ್ದಾನೆ ಅಂದಾಗ, ನೋಡಮ್ಮ ಒಂದು ವಾರ ಕಣಮ್ಮ ಸರಿ ಹೋಗುತ್ತೆ. ಸರಿ ಹೋಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಹಾಗೆ ಹೇಳೋದ್ರಿಂದ ಆ ರೋಗಿಯಲ್ಲಿ ಒಂದು ಧನಾತ್ಮಕ ಬದಲಾವಣೆ, ಓ ಸರಿ ಹೋಗುತ್ತಂತೆ, ಹೌದಲ್ಲ? ಇದು ಮೊದಲನೇದು. ಏನೇ ಭರವಸೆ ಕೊಡಿ, ಏ ಸರಿ ಹೋಗುತ್ತೆ ಬಿಡಮ್ಮ, ಅದನ್ನು ಬಿಟ್ಟು ಅಯ್ಯೋ ನಿನ್ನ ಬದುಕು ಹಾಳಾಯ್ತಮ್ಮ, ಬಿಡಮ್ಮ ಮುಗೀತು, ನಿನ್ನ 5ನೇ ತಿಂಗಳು, ನಿನ್ನ ಕತೆ ಮುಗೀತು, ನಾನು ಅವ್ರಿಗೆ ಭಯ ಹುಟ್ಟಿಸ್ಬೋದು, ಹಾಗಂತ ಸುಳ್ಳು ಹೇಳ್ತಿದ್ದೀನಿ ಅಂತ ಅಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಇದೆ, ಅದು ಬೇರೆ. ಬಟ್ ನಾನು ಸುಮ್ಮನೆ ಹೇಳೋದು ಒಬ್ಬರಿಗೆ, ಏ ಇಲ್ಲ ಕಣೋ, ಒಂದು 5 ತಿಂಗಳು ಸರಿ ಹೋಗುತ್ತೆ, ಡೋಂಟ್ ವರಿ. ಅವನು ಭರವಸೆ ಇಟ್ಕೊಳ್ತಾನೆ, ಅವನ ನರಮಂಡಲಗಳೆಲ್ಲ ಆ ಕುರಿತು ಯೋಚನೆ ಮಾಡ್ತವೆ, ಆಟೋಮೆಟಿಕಲ್ ಅವನ ಬದುಕಲ್ಲಿ ಪವಾಡ ನಡೆಯುತ್ತೆ. ಕೃಷ್ಣ ಒಂದು ಶಕ್ತಿಯನ್ನಂತೂ ನನಗೆ ಕೊಟ್ಟಿದ್ದಾನೆ, ಅದನ್ನೆಲ್ಲೂ ನಾನು ದುರುಪಯೋಗ ಮಾಡಿಕೊಳ್ಳೋದಿಲ್ಲ. ಆ್ಯಂಡ್ ಅದೃಷ್ಟವಶಾತ್ ಯಾರಿಗೆಲ್ಲ ನಾನು ಹಾಗೆ ಹೇಳಿದ್ದೀನಿ, ಅವರೆಲ್ಲರ ಬದುಕಲ್ಲೂ ಅದು ನಿಜ ಆಗಿದೆ. ಹಾಗಂತ ನಾನು ಭವಿಷ್ಯ ನುಡಿತಾ ಇಲ್ಲ. ಆ ಸಮಯದಲ್ಲಿ ಆ ಜಾಗದಲ್ಲಿ ಕೂತಾಗ ಬರುವ ಕೆಲವು ಮಾತುಗಳೆಲ್ಲ ಅದು ಒಂದು, ಅದು ಕೃಷ್ಣನ ಇಚ್ಛೆ. ಥ್ಯಾಂಕ್ ಯು. ಚಿನ್ನು ಗೋಡಿಯಾಲ್, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ನೀವು ಪ್ರಶ್ನೆ ಕೇಳೋ ಕೇಳಿದ್ರಿ, ಆದರೆ ಕಾರ್ಯಕ್ರಮ ಕೇಳುವಾಗ ನನಗೆ ಅನಿಸಿದ ಅನಿಸಿಕೆ ಹೇಳ್ತೀನಿ, ಸಾರಿ, ಮೊದಲೇ ಸಾರಿ ಕೇಳಿಬಿಟ್ಟಿದ್ದಾರೆ. ಎಲ್ಲರೂ ಕರೆ ಮಾಡೋ ಜನ ನೊಂದು ಬೆಂದು ಹೋಗಿರೋರೆ, ಅಂಥವ್ರಿಗೆ ನೀವು ರೇಗೋದು ಅಷ್ಟು ಸರಿ ಅನಿಸಲ್ಲ. ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ, ಸಮಾಧಾನ ಹೋಗಿರುವಂಥವ್ರೆ, ಅಂಥವ್ರಿಗೆ ನೀವು ರೇಗೋದಷ್ಟು ಸರಿ ಅನಿಸಲ್ಲ. ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ, ಸಮಾಧಾನ ಬೇಕು ಅಂತ ನಿಮ್ಮ ಮಾತಾಡಿ ಮನಸ್ಸು ಹಗುರ ಮಾಡಿ ಮುಂದಿನ ಜೀವನದಲ್ಲಿ ಕೆಲವು ಮಾರ್ಪಾಡು ಮಾಡಿಕೊಂಡು ಜೀವನ ಮಾಡಿಕೊಳ್ಬೇಕು ಅನ್ನೋ ಜನಕ್ಕೆ ರೇಗಿದ ಕೂಡಲೇ ಅವರ ಮನಸ್ಸು ಅಲ್ಲಿಗೆ ಮುರಿದು ಹೋಗುತ್ತೆ. ಅಯ್ಯೋ ಹಾಗೆಲ್ಲ ನೀವ್ಯಾಕೆ ಅಂದುಕೊಳ್ತೀರಿ? ಹೌದು, ಖಂಡಿತ ನಾನು ಅದನ್ನು ತಿದ್ದುಕೊಳ್ತೀನಿ. ಬಟ್ ನೀವು ರೇಗುವುದನ್ನು ನೋಡ್ತೀರಿ, ಅದರ ಹಿಂದಿನ ಉದ್ದೇಶವನ್ನು ನೋಡಬೇಕು, ಹೌದಲ್ಲ? ಯಾವಾಗಲೂ ಅಷ್ಟೇ, ಯಾರಾದರೂ ರೇಗುತ್ತಾರೆ ಎಂದಾಗ, ಒಬ್ಬರು ಹಿರಿಯರು ಒಬ್ಬರು ತಿಳಿದವರು ರೇಗುತ್ತಾರೆ ಎಂದಾಗ, ಅದನ್ನು ಅವರು ಕೆಟ್ಟದ್ದಕ್ಕೇನಲ್ಲ, ಈಗ ತಮ್ಮ ತಪ್ಪನ್ನೇ ಇಲ್ಲ ನಾನು ಮಾಡಿದ್ದು ಸರಿ ಅಂತ ವಾದ ಮಾಡ್ತವ್ರೆ ಎಂದಾಗ ಅವರಿಗಲ್ಲಿ ಸ್ವಲ್ಪ ಗದರೋದ ಅವಶ್ಯಕತೆ ಇರುತ್ತೆ. ನೀವು ಗದರಿದ್ದು ಮಾತ್ರ ನೋಡ್ತೀರ, ಅದರ ಹಿಂದಿನ ಉದ್ದೇಶ ನೋಡಿದಾಗ ಅದು ನಿಮಗೆ ಸಹ್ಯ ಅಥವಾ ಅದು ಧರ್ಮ ಅನಿಸುತ್ತೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರಲ್ಲ, ಈಗೊಬ್ಬ ಕೊಲೆಗಾರ ಕೂಡ ಒಬ್ಬ ಮನುಷ್ಯನ ಹೊಟ್ಟೆಗೆ ಚಾಕಾಗ್ತಾನೆ, ಅದೇ ಡಾಕ್ಟ್ರು ಕೂಡ ಮನುಷ್ಯನ ಹೊಟ್ಟೆಗೆ ಕತ್ತರಿ ಹಾಕ್ತಾರೆ, ಚಾಕಾಗ್ತಾರೆ. ಆದರೆ ಇಬ್ಬರು ಉದ್ದೇಶಗಳು ಬೇರೆ. ಕೊಲೆಗಾರನ ಉದ್ದೇಶ ಕೊಲ್ಲುವುದಾದರೆ ಡಾಕ್ಟರ್ ಹೊಟ್ಟೆ ಕುಯ್ದಿದ್ದು ಬದುಕಿಸ್ಲಿಕ್ಕೆ, ಆಪರೇಷನ್ ಮಾಡಲಿಕ್ಕೆ.
ನಾವು ಕೊಯ್ಯೋದನ್ನು ಮಾತ್ರ ನೋಡಿದ್ರೆ ಡಾಕ್ಟರ್ ಕೂಡ ನಮಗೆ ಕೊಲೆಗಾರನಾಗಿ ಕಾಣ್ತಾನೆ. ಆದರೆ ಡಾಕ್ಟರ್ ಉದ್ದೇಶ ಬದುಕಿಸೋದಾಗಿತ್ತು. ಖಂಡಿತ ನಾನು ತಿದ್ಕೊಳ್ತೀನಿ, ನನಗೆ ಅದು ಒಂದು ಸ್ವಲ್ಪ ನಾನು ತಿದ್ಕೊಳ್ಬೇಕಿದೆ, ಖಂಡಿತ ತಿದ್ಕೊಳ್ತೀನಿ. ಬಟ್ ನಾನು ಯಾವತ್ತೂ ಒಬ್ಬರ ನಾಶಕ್ಕೆ ಶಾಪ ಹಾಕಿರಲ್ಲ ಅಥವಾ ಬೈದಿರಲ್ಲ. ಬಟ್ ನಿಮ್ಮ ಒಪಿನಿಯನ್ ನಾನು ತಗೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಹೇಶ್ ಗೌಡ ಸರ್, ನಿಮ್ಮ ಮದುವೆ ಯಾವಾಗ? ಮಹೇಶಂಗೆ ಪ್ರಶ್ನೆ ಬಂದಿದೆ ನೋಡಿ, ಮದುವೆ ಯಾವಾಗ? ಈ ವಿಚಾರ ನನ್ನ ಇನ್ನೊಬ್ಬ ಫ್ರೆಂಡ್ ಸುಭಾಷ್ ಸುಭ, ಇವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್. ನಾನು ಕಾಲೇಜಲ್ಲಿ ಓದಬೇಕಾದ್ರೆ ಮೈ ಬೆಸ್ಟ್ ಫ್ರೆಂಡ್ಸ್, ಅವರೆಷ್ಟು ಉಪಕಾರ ಅಥವಾ ಅವರೆಷ್ಟು ಬೆಸ್ಟ್ ಫ್ರೆಂಡ್ ಆಗಿದ್ದರು ಅಂದರೆ, ಅವ್ರ ಬರ್ತಡೇಗೆ ನನಗೆ ಬಟ್ಟೆ ತಂದು ಕೊಡೋರು. ಅವತ್ತಿಗೆ ನಮ್ಮ ಪರಿಸ್ಥಿತಿಗಳು ಬೇರೆ ಇದ್ದು, ಅವ್ರ ಬರ್ತಡೇ ಇದ್ದರೆ ನನಗೆ ಬಟ್ಟೆ ತಂದು ಕೊಡೋರು, ನನ್ನ ಪರ ನಿಲ್ಲೋರು, ಸಪೋರ್ಟ್ ಮಾಡೋರು. ಅವ್ರ ಫ್ರೆಂಡ್ಶಿಪ್ ನಾನು ಯಾವಾಗಲೂ ಸ್ಮರಿಸ್ತೀನಿ. ಅವರೇ ಇಲ್ಲಿ ಕೇಳಿರೋ ನಿಮ್ಮ ಮದುವೆ ಯಾವಾಗ? ಓಕೆ, ಇದು ತುಂಬ ಜನರ ಪ್ರಶ್ನೆ ಕೂಡ. ಹೌದು, ನಾನು ಇದರಿಂದ ಒಂದು ಕತೆ ಇದೆ ಹೇಳ್ತೀನಿ ನೋಡಿ. ಏನು ಭಗವಂತನ ಇಚ್ಛೆಯೋ ಏನೋ, ಕಾಲಕ್ರಮೇಣ ಯಾಕೋ ನನಗೆ ಮದುವೆ ಬಗ್ಗೆ ಆಸಕ್ತಿ ಹೊರಟೋಗ್ತಾ ಇತ್ತು. ಒಂದು ದಿವಸ ಹೀಗೆ ನಮ್ಮ ಅಮ್ಮ ಮದುವೆ ವಿಚಾರ ಯಾವಾಗ ಆಗ್ತೀಯಪ್ಪ ಮದುವೆ ಅಂತ ಎಲ್ಲ ಡಿಗ್ರಿ ಎಲ್ಲ ಮುಗಿದಾದ ಮೇಲೆ ಕೇಳಿದಾಗ ನಾನು ಹೇಳಿದೆ, ಅವ ಯಾಕೋ ನನಗೆ ಅದ್ರ ಬಗ್ಗೆ ಮನಸ್ಸಿಲ್ಲ ಅಂತ. ಅವರಿಗೆ ಭಯ ಹತ್ಕೊಂಬಿಡ್ತು, ಇರೋನೊಬ್ಬ ಎಲ್ಲಿ, ಯಾಕಂದರೆ ಇವನು ಆಧ್ಯಾತ್ಮ ಅದು ಇದು ಏನೋ ಅಂತಿದ್ದಾನೆ, ಇವನು ಆ ಕಡೆ ಹೋಗ್ಬಿಟ್ರೆ ಏನು ಕತೆ ಅಂತ ಭಾಷೆ ತಗೊಂಡ್ರು. ಈ ಮದುವೆ ಆಗಲೇಬೇಕು ಅಂತ. ಸರಿ ಆಯಿತು, ತಾಯಿ ಮಾತನ್ನು ಮೀರೋದು ಬೇಡ ಅಂತ ನಾನು ಭಾಷೆ ಕೊಟ್ಟೆ. ಬಟ್ ಅವ್ರಿಗೊಂದು ಮಾತು ಹೇಳಿದೆ, ನಾನು ನಿನಗೊಂದು ಮನೆ ಕಟ್ಟಿ ಆಶ್ರಮ ಕಟ್ಟಿ ಇದೆಲ್ಲ ಆಗೋವರೆಗೂ ನೀನು ಒತ್ತಾಯ ಮಾಡಬಾರ್ದು ಅಂತ. ಸರಿ ಆಯಿತು ಅಂತ ಸುಮ್ಮನೆ ಇದ್ರು. ಈಗ ನೋಡಿ, ಆಶ್ರಮ ಆಯಿತು, ಮನೆ ಆಯಿತು, ದೇವ್ರ ದಯೆ, ಜನರ ಆಶೀರ್ವಾದ. ಈಗ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಈಗ ಗೊತ್ತಲ್ಲ, ಹೆಣ್ಣುಗಳಿಗೆ ಬರ, ಹೆಣ್ಣು ಹುಡ್ಕೋಕೆ ವರ್ಷಾನ್ಗಟ್ಟಲೆ ಬೇಕು. ಹಾಗಾಗಿ ಈಗ ಆಯಿತು, ನೋಡವ ಹೆಣ್ಣು ನೋಡವ ಅಂತ ನಮ್ಮ ಅಜ್ಜಿ, ನಮ್ಮಮ್ಮ, ನಮ್ಮ ಮಾವ ಇವರೆಲ್ಲ ಈಗ ಹೆಣ್ಣು ನೋಡ್ತಿದ್ದಾರೆ. ಈ ವರ್ಷ ಅಥವಾ ಮುಂದಿನ ವರ್ಷದ ಮೊದಲ ಭಾಗ ಈ ಸಮಯದಲ್ಲಿ ಮದುವೆ ಆಗ್ತೀನಿ, ಖಂಡಿತ ಮದುವೆ ಆಗ್ತೀನಿ. ತುಂಬ ಜನ ಇವರು ಮದುವೆ ಆಗಲ್ವೇನೋ ಅಥವಾ ತುಂಬ ಜನ ಮದುವೆ ಆಗಿದೆ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ, ಖಂಡಿತ ಇಲ್ಲ. ಅಮ್ಮ ನೋಡ್ತಿದ್ದಾರೆ, ಮದುವೆ ಆಗ್ತೀನಿ ಖಂಡಿತ. ಈ ನನ್ನ ಆಧ್ಯಾತ್ಮದ ಜೀವನಕ್ಕೆ ಹೊಂದಿಕೊಳ್ಳುವ, ನಮ್ಮ ಹೆತ್ತವರನ್ನು ಗೌರವಿಸುವ, ಈಗ ನಾನು ಆ ಹೆಣ್ಣನ್ನು ಗೌರವಿಸಬೇಕು, ಆಗ ಆ ಹೆಣ್ಣು ನನ್ನನ್ನು ಗೌರವಿಸ್ತಾರೆ. ಅಂತಹ ಹೆಣ್ಣು ಈಗ ನಮ್ಮದು ಮಧ್ಯಮ ವರ್ಗ, ಅರ್ಥ ಮಾಡಿಕೊಂಡು ಬದುಕಬೇಕು, ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಸಹಕಾರ ಕೊಡಬೇಕು, ಅವರು ಒಬ್ಬರು ಆಧ್ಯಾತ್ಮಿಕ ಆಸಕ್ತಿ ಇರತಕ್ಕಂಥವರಾಗಬೇಕು, ಅದಕ್ಕೆ ಮೀರಿ ಕಷ್ಟ ನೋಡಿರಬೇಕು. ಬಂದ ಯಾಕಂದರೆ ಜನಗಳು ಬರ್ತಾರೆ ಆಶ್ರಮ ಅಂದರೆ, ಆ ಜನಗಳನ್ನು ಉಪಚಾರ ಮಾಡಬೇಕು. ಮತ್ತು ತುಂಬ ಅಂದರೆ ಒಟ್ಟಿನಲ್ಲಿ ಲೋಕ ಕಲ್ಯಾಣದ ಈ ಕೆಲಸಕ್ಕೆ ಜೊತೆ ನಿಲ್ಲಬೇಕು ಅಷ್ಟೇ, ಬೇರೇನಿಲ್ಲ. ತುಂಬ ಸುಂದರವಾಗಿರ್ಬೇಕು ತುಂಬ, ಬಟ್ ನಾವು ಒಂದು ಹೈಟ್ ಇರಬೇಕು ಅನ್ನೋದು ನನ್ನ ಆಸೆ. ಎನಿವೇ, ಅದಾಗುತ್ತೆ ಬಿಡಿ, ಮಹೇಶ್ ಖಂಡಿತ ಮದುವೆ ಕರೀತೀನಿ. ಸುಭಾಷ್ ನಿಮ್ಮನ್ನು. ಸುಲೋಚನ, ನಿಮ್ಮ ತಾಯಿ ಜೀವನದ ಕತೆ ಹುಟ್ಟಿನಿಂದ ಎಲ್ಲವನ್ನು ಕೇಳಿ, ಖಂಡಿತ ಅದನ್ನೂ ಕೇಳ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ನಮ್ಮ ತಾಯಿ ಬಗ್ಗೆ ನನಗೆ ಯಾವಾಗಲೂ ಹೆಮ್ಮೆ ಇದೆ. ಆ್ಯಂಡ್ ನನಗೆ ಹೊರಗಡೆ ಯಾರೂ ಇನ್ಸ್ಪಿರೇಷನ್ ಇಲ್ಲ, ನಮ್ಮ ತಾಯಿನೇ ಇನ್ಸ್ಪಿರೇಷನ್, ನಮ್ಮ ಅಜ್ಜಿನೇ ಇನ್ಸ್ಪಿರೇಷನ್, ನಮ್ಮ ಮಾವಂದಿರೇ ಇನ್ಸ್ಪಿರೇಷನ್. ಅವರೆಲ್ಲರೂ ಬದುಕಿದ ಬದುಕನ್ನು ನಾನು ನೋಡಿದ್ದೀನಿ. ಸೋರೋ ಮನೆ, ಒಂದೊಂದು ರೂಪಾಯಿಗೂ ಕಷ್ಟ, ಗಾರೆ ಕೆಲಸ, ಇಡ್ಲಿ ಮಾರಿದ್ದು, ಗಾರ್ಮೆಂಟ್ಸಲ್ಲಿ ಮಾಡಿದ್ದು, ಸಂಸಾರದ ಜಂಜಾಟಗಳು, ಆ ಮಧ್ಯೆ ಮಕ್ಕಳ ಚಿಕ್ಕ ಪುಟ್ಟ ಆಸೆಗಳನ್ನು ಈಡೇರಿಸ್ಲಿಕ್ಕೆ ಅವರು ಪಡ್ತಿದ್ದ ಕಷ್ಟ, ಎಲ್ಲಾದರೂ ಊಟಕ್ಕೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ಸೆರಗಲ್ಲಿ ಅಲ್ಲಿ ಬಾದೋಷ ಏನಾದರೂ ಕೊಟ್ಟರೆ ತಗೊಂಡು ಬರ್ತಿದ್ದು,
ಬೇರೆ ಯಾರೋ ನಮಗೆ ಮೋಟಿವೇಶನ್ ಬೇಡ, ಇನ್ಸ್ಪಿರೇಷನ್ ಬೇಡ. ನಮ್ಮ ತಾಯಿ ಎಂದಿರಿ, ನನ್ನ ತಾಯಿ, ಅದರಲ್ಲೂ ನನ್ನ ಅಜ್ಜಿ ನನ್ನ ತಾಯಿ, ಇವರು ನನಗೆ ಇನ್ಸ್ಪಿರೇಷನ್. ಅದಕ್ಕೆ ಈಗಲೂ ಅವ್ರು ಕಂಡ್ರೆ ನನಗೆ ಭಯ ಭಕ್ತಿ ಎರಡೂ ಇದೆ. ಖಂಡಿತ ಅವ್ರನ್ನ ಮಾತಾಡಿಸ್ತೀನಿ. ಅನು ಅನು ಗುರುಜಿ, ನಿಮ್ಮ ಮದುವೆ ಆದ ಮೇಲೂ ಕಾರ್ಯಕ್ರಮ ಕೈಗೊಳ್ಳಬೇಕು, ನಡೆಯುತ್ತಾ? ಖಂಡಿತ ನಡೆಯುತ್ತೆ. ಈ ಕಾರ್ಯಕ್ರಮವನ್ನು ನಿಲ್ಲಿಸುವ ಧೈರ್ಯ ಯಾರಿಗೂ ಇಲ್ಲ. ಭಗವಂತನೇ ಸಂಕಲ್ಪ ಮಾಡಿ ಕಳಿಸಿದ್ದಾನೆ, ಅಂದಮೇಲೆ ಇಲ್ಲಿ ಯಾರು ನಿಲ್ಲಿಸ್ತಾರೆ? ಹಾಗೂ ಏನು ಅನಿವಾರ್ಯ ಅಂದಾಗ ಏನು ಮಾಡಲಿಕ್ಕಾಗಲ್ಲ. ಬಟ್ ನನ್ನ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ನಾನು ಈ ಕಾರ್ಯಕ್ರಮವನ್ನು ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು ನಿಲ್ಲಿಸುವ ಹುಡುಗಿಯನ್ನು ನಾನು ಯಾಕೆ ಮದುವೆ ಆಗಲಿ? ಒಳ್ಳೆಯದಾಗಲಿ. ಇಷ್ಟು ಅನೇಕ ಕಮೆಂಟ್ಗಳು ಬಂದಿದ್ದಾವೆ, ಬಟ್ ಅದರಲ್ಲಿ ಇವು ಬಹಳ ಪ್ರಮುಖವಾದವು. ಈ ಎಲ್ಲ ವಿಷಯಗಳನ್ನು ನಾನು ನನ್ನ ಶಕ್ತಿಯಿಂದ ಭಾವಿಸ್ತೀನಿ. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದಗಳು ಹೀಗೆ ಎಲ್ಲರ ಮೇಲೂ ಇರಲಿ. ನಮ್ಮ ನಡುವೆ ಹೀಗೆ ಜ್ಞಾನ ಅನ್ನೋ ಸೇತುವೆ ಇದೆ. ಆ ಜ್ಞಾನದ ಮೂಲಕ ನಾವು ನೀವು ಬೆಸ್ತಿದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದೊಂದಿಗೆ ಆನಂದವಾಗಿ ನೆಮ್ಮದಿಯಾಗಿರಿ. ಕೆಟ್ಟ ಚಟಗಳನ್ನು ರೂಢಿಸ್ಕೊಳ್ಬೇಡಿ. ಒಳ್ಳೆ ಮಾತಾಡಿ, ಒಳ್ಳೆ ಯೋಚನೆ ಮಾಡಿ, ಆ್ಯಂಡ್ ನಿಮ್ಮ ಬದುಕು ನೆಮ್ಮದಿಯುತವಾಗಿರಲಿ. ಹರೇ ಕೃಷ್ಣ.